ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಸವದತ್ತಿ ತಾಲೂಕಿನ ಮುರಗೋಡದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷರಾದ ಉದಯ ಚಿಕ್ಕಣ್ಣವರ್, ತಾಲೂಕಾ ಗೌರವ ಅಧ್ಯಕ್ಷರಾದ ಮಹಾಂತೇಶ್ ಪಡಣ್ಣವರ್, ತಾಲೂಕಾ ಕಾರ್ಯದರ್ಶಿ ವಿನಯ್ ಪಾಸಲ್ಕರ್, ಮುರಗೋಡ ಘಟಕದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸೊಗಲದ್ ವಿದ್ಯಾರ್ಥಿಗಳಿಗೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಲ್ಪೋಪಹಾರ ವ್ಯವಸ್ಥೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಸ್ಯಾನಿಟೈಸರ್ ವಿತರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾದ್ ಎರ್ಜರ್ವಿ, ದೀಪಕ್ ಬಾಳಿಕಾಯ್, ಶರೀಫ್ ನದಾಫ್, ಬಾಷಾ ಪೊಲೀಸ್, ಕಿರಣ್ ಸಂಪಗಾಂವ್, ಮಲ್ಲಿಕಾರ್ಜುನ್ ಸೋಮಾಪುರ್, ಸೋಮ್ಲಿಂಗ್ ಮಲ್ಲಿಗಿ, ಗಂಗಾಧರ್ ಬಿಳಗೇಕರ್ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮುರಗೋಡ್ ಕರ್ನಾಟಕ ರಕ್ಷಣಾ ವೇದಿಕೆ ಮುರಗೋಡ್ ಘಟಕದ ವತಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಆಹಾರದ ಪೊಟ್ಟಣ ಹಾಗೂ ಮಾಸ್ಕ್ ಸ್ಯಾನಿಟೈಸರ್ ನೀಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸವದತ್ತಿ ತಾಲೂಕಾ ಅಧ್ಯಕ್ಷ ಉದಯ ಚಿಕ್ಕಣ್ಣವರ್, ಮಹಾಂತೇಶ್ ಪಡಣ್ಣವರ್, ಮಲ್ಲಿಕಾರ್ಜುನ್ ಸೊಗಲದ್, ಅಶೋಕ್ ರಗಟ್ಟಿ, ದೀಪಕ್ ಬಾಳಿಕಾಯ್, ವಿನಯ್ ಪಾಸಲ್ಕರ್, ಭಾಷಾ ಪೊಲೀಸ್ ಶರೀಫ್ ನದಾಫ್, ಕಿರಣ್ ಸಂಪಗಾಂವ್, ಮಹಾಂತೇಶ್ ತೋರ್ಗಲ್, ಸೋಮ್ನಿಂಗ್ ಬೂಲ್ಗಟ್ಟಿ, ಮಲ್ಲಿಕಾರ್ಜುನ್ ಬಂಡಗಿ, ಗಂಗಪ್ಪ ಕಲಾಲ್, ಭರತ್ ಚಿಕ್ಕಣ್ಣವರ್, ಮಲ್ಲಿಕಾರ್ಜುನ್ ಪಿರ್ಗೋಸಿ, ಮುತ್ತು ಚಿನ್ನಣ್ಣವರ್, ಪ್ರವೀಣ್ ಕಾಸ್ಗಾರ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ರಮೇಶ್ ದಳವಾಯಿ, ಕರ್ನಾಟಕ ಸೂಪರ್ ಫಾಸ್ ನ್ಯೂಸ್, ಸವದತ್ತಿ. ಎಕ್ಸಾಮ್ ಯಾವ ರೀತಿ ಅದು? ಕೊರೋನಾದಾಗ ಕ್ಲಾಸ್ ನಡೆದಿಲ್ಲ ಅಂತಿಂಗಿಲ್ಲ, ಇದ್ದಾದ್ರಾಗು ಯಾವ ರೀತಿಯಿಂದ ತಾವು ಎಕ್ಸಾಮ್ ಬರೋದ್ರಿಂದ? ಆನ್ಲೈನ್ ಕ್ಲಾಸ್ ತಗೊಂಡಿದ್ರು, ಅಂದ್ರು ಅಷ್ಟೇನು ಸರಿ ಆಗ್ಲಿದೆ, ನಾವು ಓದ್ಕೊಂಡಿದ್ದು ಮುಂಚೆ ಸ್ವಲ್ಪ ಹೇಳಿದ್ರು, ಅದ್ರ ಮೇಲೆ ಬರ್ದು ಮುಂಚೆ ಹೇಳಿದ್ರು ಅಂದ್ರೆ ಇವತ್ತು ಎಕ್ಸಾಮ್ದಾಗ ಹೇಳಿದ್ರು. ಒಳಗೆ ಬಂದ ಎಕ್ಸಾಮ್ ಅಲ್ಲನಾ, ಮುಂಚೆ ಸ್ಕೂಲ್ ಒಂದ್ ದಿನ ಸ್ಟಾರ್ಟ್ ಆಗಿದ್ದಲ್ಲ ಅವಾಗ ಹೇಳಿದ್ರು, ಆಮೇಲೆ ಆನ್ಲೈನ್ ಕ್ಲಾಸ್ ದಾಗ ಹೇಳಿದ್ರು. ಇವತ್ತು ಎಷ್ಟು ಎಕ್ಸಾಮ್ ಬರೋದ್ರಿಂದ? ಇವತ್ ಮೂರು ಎಕ್ಸಾಮ್. ಯಾವ್ಯಾವ ಬರೋದ್ರಿ? ಮ್ಯಾಥ್ಸ್, ಸೈನ್ಸ್, ಎಸ್ಎಸ್. ಅಷ್ಟ ಒಟ್ಟಾರೆ ಎಕ್ಸಾಮ್ ಹೆಂಗಾಗ್ ನಿಮ್ದು? ಚಲೋ ಆಗ್ತದೆ. ಫಿಟ್ ಹೆಂಗ್ ಸರ್? ಕೊರೋನಾ ಕೋವಿಡ್ ಇದರಿಂದ ಇವತ್ತು ಎಕ್ಸಾಮ್ ಇವತ್ತು ನಮ್ಮ ಮುರುಗೋಡ ಇದ್ರ ಸ್ಕೂಲ್ ಒಳಗೆ ನಡೆಯಾಕ್ತಾವೆ ಸರ್, ಯಾವ ರೀತಿ ನಮ್ಮ ಸ್ಕೂಲ್ ಒಳಗೆ ಎಕ್ಸಾಮ್ ಇದು ನಡೆಸಿತ್ತು ಸರ್? ಈ ಕೊರೋನಾ ಮಹಾಮಾರಿ ನಮ್ಗೆ ಎಷ್ಟೋ ತೊಂದರೆ ಕೊಟ್ಟರು ಕೂಡ, ಇಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ರಾಜ್ಯ ಸರ್ಕಾರದವರು ಸುಸೂತ್ರಿತವಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ಕಲ್ಪಿಸಿ ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವನೆಯಲ್ಲಿ ಯಾವ ರೀತಿಯಲ್ಲಿ ಪರೀಕ್ಷೆ ಬರೀಬೇಕು ಅನ್ನುವಂಥ ಒಂದು ವಿಚಾರವನ್ನು ಎಲ್ಲ ಮಕ್ಕಳಿಗೆ ಈ ಒಂದು ಹಂತದಲ್ಲಿ ಒಂದು ಪರೀಕ್ಷೆ ಬರಲಿಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಪರೀಕ್ಷೆಗಳು ಸುಸೂತ್ರಿತವಾಗಿ ಅಂದರೆ ಒಳ್ಳೆಯ ರೀತಿಯಲ್ಲಿ ಯಾವರಿಗೆ ಯಾವ ಮಕ್ಕಳಿಗೂ ಕೂಡ ಯಾವುದೇ ತೊಂದರೆ ಇಲ್ಲದಂತೆ ಪರೀಕ್ಷೆಗಳು ಇವತ್ತು ಮುಗಿದಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತಿನ ಈ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆಯವರು ಅಂದರೆ ಪಡ್ಯಣ್ಣವರವರು, ಕಾರ್ಯಕರ್ತರಾಗಿರ್ತಕ್ಕಂಥ ಪಡ್ಯಣ್ಣವರವರು ಹಾಗೂ ಉದಯ ಚಿಕ್ಕನವರು ಇವರು ಕೂಡ ಈ ಎಲ್ಲ ಪರೀಕ್ಷಾರ್ಥಿಗಳಿಗೆ ಪರೀಕ್ಷೆ ಮುಗಿದ ಮೇಲೆ ಒಂದು ಆಹಾರದ ಒಂದು ಪೊಟ್ಟಣಗಳನ್ನು ವಿತರಿಸಿದ್ದಾರೆ. ಸೊ ಅವರಿಗೂ ಕೂಡ ಈ ಒಂದು ನಮ್ಮ ಮಹಾವಿದ್ಯಾಲಯದ ಪರವಾಗಿ ಹಾಗೂ ನಮ್ಮ ಈ ದಿಗ್ದರ್ಶಕ ಮಂಡಳಿಯವರ ಪರವಾಗಿ ಆ ಒಂದು ರಕ್ಷಣಾ ವೇದಿಕೆಯವರಿಗೂ ಕೂಡ ಒಂದು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.